ಇವತ್ತು ನಾವಿಲ್ಲಿ ನಮ್ಮ ಮೈನಸ್ಕೋ ಕಂಪನಿಯ ಪ್ರಾಡಕ್ಟ್ಸ್ನ ಮೆಟೀರಿಯಲ್ಸ್ನ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇದು ಯಾವುದೇ ಆದ ಪದಾರ್ಥ ಪ್ಲಾಸ್ಟಿಕ್ನಲ್ಲಿ ಇವತ್ತು ಏನು ಮಾಡ್ತಾ ಇದ್ದಾರೋ ಅದಕ್ಕೆ ತಕ್ಕ ರಿಪ್ಲೇಸ್ಮೆಂಟ್ ಆಗಿರುತ್ತದೆ. ಕಾರ್ಸಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಫರ್ನಿಚರ್ಸ್ ಆಗಲಿ ಇವತ್ತು ನಾನಾ ಥರದ ಪ್ಲಾಸ್ಟಿಕ್ ಪದಾರ್ಥಗಳು ಯೂಸ್ ಮಾಡ್ತೀವಿ. ಅದ್ರ ಬದಲು ನಮ್ಮ ಬಯೋ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ ಅದನ್ನು ನಾವು ಅಕ್ಕಿ ಒಟ್ಟು ಕಾಫಿ ಒಟ್ಟು ಬಿದಿರಿಂದ ಮಾಡಿರ್ತೀವಿ. ಅದ್ರ ಜೊತೆ ಖಂಡಿತ ಪ್ಲಾಸ್ಟಿಕ್ಕು ಯೂಸ್ ಮಾಡಿರ್ತೀವಿ, ಆದರೆ ಅದನ್ನು ಕಮ್ಮಿ ಪ್ರಮಾಣದಲ್ಲಿ ಯೂಸ್ ಮಾಡಿರ್ತೀವಿ ನಾವು. ಅದು ಯಾವ ಥರ ಫೈನಲ್ ಪದಾರ್ಥ ಯಾವ್ದು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಾಸ್ಟಿಕ್ ಪದಾರ್ಥ ಒಂದು 40-70% ಇರುತ್ತೆ ಕೆಲವು ಪದಾರ್ಥದಲ್ಲಿ.